ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಪಿ ಎಸ್ ಎಜುಕೇಷನ್ ಇನ್ಫೋಟೆಕ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನಾವು ಇತಿಹಾಸ ವಿಷಯದ ಪ್ರಶ್ನೋತ್ತರ ಒಂದು ಸರಣಿಯನ್ನು ಪ್ರಾರಂಭ ಮಾಡಿದ್ದೇವೆ. ನಾವು ಹಿಂದಿನ ಘಟಕದಲ್ಲಿ ಕುಶಾನರ ಕುರಿತು 1 ಮತ್ತು 2 ಅಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡಿದ್ದೆವು. ಇವತ್ತು ನಾವು ಕುಶಾನರ ನಂತರ ಬರುವಂತಹ ಇತಿಹಾಸದಲ್ಲಿ ಬಹುಮುಖ್ಯವಾಗಿರುವಂತಹ ಭಾರತವನ್ನು ಜಗದ್ಗುರುವನ್ನಾಗಿ ಮಾಡಿದಂಥ ಭಾರತದ ಸರ್ವಶ್ರೇಷ್ಠ ಮನೆತನವಾದಂಥ ಗುಪ್ತರ ಕುರಿತು ನಾವು ಅವರ ಕುರಿತು 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ನೋಡುವಂತಹ ಸಮಯ. ಸ್ನೇಹಿತರಿಗೆ ತಮ್ಮೆಲ್ಲರಿಗೂ ಗೊತ್ತಿರಲಿ, ಪ್ರಪಂಚಕ್ಕೆ ಇನ್ನೂ ನಾಗರಿಕತೆಯ ಕಲ್ಪನೆ ಗೊತ್ತಿರಲಿಲ್ಲ, ವಿಜ್ಞಾನ ಅನ್ನುವಂಥದ್ದು ಗೊತ್ತಿರಲಿಲ್ಲ, ತಂತ್ರಜ್ಞಾನ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಆದರೆ ಗುಪ್ತರು ಅಂದರೆ ಇವತ್ತಿನ ಜನ ಬೆರಗಾಗುವಂತಹ ಸಾಧನೆಯನ್ನು ಅವರು ಸುಮಾರು 100 ವರ್ಷಗಳ ಹಿಂದೆಯೇ ಗುಪ್ತರು ಮಾಡಿ ತೋರಿಸಿ 2000 ವರ್ಷಗಳ ಹಿಂದೆ ಮಾಡಿ ತೋರಿಸಿರುವಂತಹದ್ದು ಹೆಮ್ಮೆಯ ವಿಚಾರ. ಗ್ರಹಣಗಳು ಸೂರ್ಯಗ್ರಹಣ, ಚಂದ್ರಗ್ರಹಣ, ಸೊನ್ನೆ, ಖಗೋಳಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ವಿಜ್ಞಾನ, ತಂತ್ರಜ್ಞಾನ, ವೈದ್ಯಕೀಯ ಎಲ್ಲ ಕ್ಷೇತ್ರಗಳಲ್ಲಿ ಗಣನೀಯವಾದಂಥ ಸಾಧನೆ ಗುಪ್ತರಿಂದ ಬಂತು. ಹೀಗಾಗಿ ಗುಪ್ತರ ಕಾಲವನ್ನು ನಾವು ಸುವರ್ಣಯುಗ ಅಂತೇಳಿ ಕರೀತೇವೆ. ಗುಪ್ತರಿಗೆ ಸಂಬಂಧಪಟ್ಟಂತಹ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ನಾವು ನೋಡೋಣ. ಗುಪ್ತ ಸಂತತಿಯ ಸ್ಥಾಪಕ ಯಾರು? ಗುಪ್ತ ಸಂತತಿಯ ಸ್ಥಾಪಕ ಶ್ರೀಗುಪ್ತ. ಗುಪ್ತಶಕೆ ಯಾವಾಗ ಆರಂಭವಾಯಿತು? ಗುಪ್ತಶಕೆ ಸಾಮಾನ್ಯ ಶಕ ವರ್ಷ 320 ಒಂದನೇ ಚಂದ್ರಗುಪ್ತ ಸಿಂಹಾಸನಾರೋಹಣದೊಂದಿಗೆ ಆ ಗುಪ್ತಶಕೆ ಪ್ರಾರಂಭವಾಗಿರುವುದನ್ನು ನಾವು ನೋಡ್ತೀವಿ. 3ನೇ ಪ್ರಶ್ನೆ, ಅಲಹಾಬಾದ್ ಸ್ತಂಭಶಾಸನವನ್ನು ರಚಿಸಿದವರು ಯಾರು? ಅಲಹಾಬಾದ್ ಸ್ತಂಭಶಾಸನವನ್ನು ಸಮುದ್ರಗುಪ್ತನ ಆಸ್ಥಾನಿಕನಾದಂತಹ ಹರಿಸೇನನಿಂದ ರಚಿಸಲ್ಪಟ್ಟಂತಹದ್ದು. 4ನೇ ಪ್ರಶ್ನೆ, ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ತಿಳಿಸುವಂತಹ ಶಾಸನ ಯಾವುದು? ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ತಿಳಿಸುವಂತಹ ಶಾಸನ ಅಲಹಾಬಾದ್ ಸ್ತಂಭ ಶಾಸನ. 5ನೇ ಪ್ರಶ್ನೆ, ಕಾವ್ಯಮೀಮಾಂಸೆ ಕರ್ತೃ ಯಾರು? ರಾಜಶೇಖರ ಕಾವ್ಯಮೀಮಾಂಸೆ ಅನ್ನುವಂಥ ಕೃತಿಯನ್ನು ರಚಿಸಿದ. ಗುಪ್ತರ ಶ್ರೇಷ್ಠ ಅರಸ ಯಾರು? ಗುಪ್ತರ ಶ್ರೇಷ್ಠ ಅರಸ ಸಮುದ್ರಗುಪ್ತ. ಅವನನ್ನು ಭಾರತದ ನೆಪೋಲಿಯನ್ ಅಂತೇಳಿನೂ ಸಹ ಕರಿತೇವೆ. ಗುಪ್ತರ ಯಾವ ಅರಸ ಅಶ್ವಮೇಧ ಯಾಗವನ್ನು ನೆರವೇರಿಸಿದನು? ಸಮುದ್ರಗುಪ್ತನ ಕುದುರೆಗಳ ಚಿತ್ರಗಳುಳ್ಳ ಬಂಗಾರದ ನಾಣ್ಯಗಳನ್ನು ಸಮುದ್ರಗುಪ್ತ ಹೊರಡಿಸಿದ. ಇದರಿಂದ ಸಮುದ್ರಗುಪ್ತ ಅಶ್ವಮೇಧ ಯಾಗವನ್ನು ಆಚರಿಸಿದನೆಂದು ತಿಳಿಯುತ್ತದೆ. ಅಂದರೆ ಗುಪ್ತರ ಯಾವ ಅರಸ ಅಶ್ವಮೇಧ ಯಾಗವನ್ನು ನೆರವೇರಿಸಿದನು? ಉತ್ತರ, ಸಮುದ್ರಗುಪ್ತ. ಆತ ಅಶ್ವಮೇಧ ಯಾಗವನ್ನು ನಡೆಸಿದರ ಬಗ್ಗೆ ಇತಿಹಾಸದಲ್ಲಿ ದಾಖಲೆ, ಅದರಿಂದ ಆಧಾರ ಏನದಪ್ಪ? ಆತ ಹೊರಡಿಸಿದಂಥ ನಾಣ್ಯಗಳು. 8ನೇ ಪ್ರಶ್ನೆ, ಕವಿರಾಜ ಬಿರುದನ್ನು ಹೊಂದಿದ ಅರಸ ಯಾರು? ಕವಿರಾಜ ಬಿರುದನ್ನು ಹೊಂದಿದ ಅರಸ ಸಮುದ್ರಗುಪ್ತ. ಸಮುದ್ರಗುಪ್ತ ಕವಿರಾಜ ಬಿರುದನ್ನು ಹೊಂದಿದ್ದ ಅನ್ನುವಂತಹದ್ದನ್ನು ಎದರಿಂದ ತಿಳ್ಕೊಳ್ತೇವೆ ನಾವು ಇತಿಹಾಸದಲ್ಲಿ? ಅಂದರೆ ಆತ ಹೊರಡಿಸಿದಂಥ ನಾಣ್ಯಗಳಿಂದ. ವೀಣೆಯನ್ನು ಹಿಡಿದುಕೊಂಡು ಕುಳಿತಿರುವಂತಹ ಚಿತ್ರವಿರುವಂಥ ನಾಣ್ಯದಿಂದ. ಮುಂದೆ ಪ್ರಶ್ನೆ, 9ನೇ ಪ್ರಶ್ನೆ, ಶಾಕುಂತಲವನ್ನು ಬರೆದವರು ಯಾರು? ಶಾಕುಂತಲ ಎಂಬ ನಾಟಕವನ್ನು ಬರೆದಂಥವನು ಕವಿರತ್ನ ಕಾಳಿದಾಸ. ಅದು ಸಂಸ್ಕೃತ ಭಾಷೆಯಲ್ಲಿರುವಂತಹದ್ದನ್ನು ನಾವು ನೋಡ್ತೇವೆ. ಆರ್ಯಭಟ್ಟ ಬರೆದ ಕೃತಿ ಯಾವುದು? ಗುಪ್ತರ ಕಾಲದ ಶ್ರೇಷ್ಠ ಖಗೋಳ ಹಾಗೂ ಗಣಿತಶಾಸ್ತ್ರಜ್ಞನಾದಂಥ ಆರ್ಯಭಟ್ಟ ರಚಿಸಿದ ಕೃತಿ ಆರ್ಯಭಟ್ಟಿಯಂ. ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದವರು ಯಾರು? ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದಂಥ ಗುಪ್ತಾರಸ 2ನೇ ಚಂದ್ರಗುಪ್ತ. ಅಮರಕೋಶವನ್ನು ರಚಿಸಿದವರು ಯಾರು? ಅಮರಸಿಂಹ ಅಮರಕೋಶವನ್ನು ರಚಿಸಿದ. ಈತ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದಂಥ ನವರತ್ನಗಳಲ್ಲಿ ಈತನು ಒಬ್ಬವನಾಗಿದ್ದ. ಬೃಹತ್ ಸಂಹಿತೆ ಕೃತಿಯನ್ನು ರಚಿಸಿದವರು ಯಾರು? ವರಹಮಿರ ಬೃಹತ್ ಸಂಹಿತೆಯನ್ನು ರಚಿಸಿದ. ಈತನು ಸಹ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದಂಥ ನವರತ್ನಗಳಲ್ಲಿ ಒಬ್ಬನಾಗಿದ್ದ. ಮುಂದಿನ ಪ್ರಶ್ನೆ, ಪೋ ಕೋ ಕಿ ಕೃತಿಯನ್ನು ರಚಿಸಿದವರು ಯಾರು? ಚೀನಾದ ಯಾತ್ರಿಕನಾದಂತಹ
ಪಾಯ್ಯಾನ ಪೋಕುಕೆ ಕೃತಿಯನ್ನು ರಚಿಸಿದ. ಈತ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಕಿರಾತಾರ್ಜುನೇಯಂ ಅನ್ನುವಂಥ ಕೃತಿಯನ್ನು ಬರೆದವರು ಯಾರು? ಕಿರಾತಾರ್ಜುನಿಯಂ ಎನ್ನುವಂಥ ಕೃತಿಯನ್ನು ಬರೆದಂಥವರು ಭಾರವಿ. ಭಾರತದ ವೈದ್ಯಶಾಸ್ತ್ರದ ಪಿತಾಮಹನೆಂದು ಯಾರನ್ನು ಕರೆಯಲಾಗುತ್ತದೆ? ಭಾರತದ ವೈದ್ಯಶಾಸ್ತ್ರದ ಪಿತಾಮಹನೆಂದು ಧನ್ವಂತರಿಯನ್ನು ಕರೆಯಲಾಗುತ್ತದೆ. ಮುಂದಿನ 17ನೇ ಪ್ರಶ್ನೆ. ಗುಪ್ತರ ಕಾಲದ ಕಬ್ಬಿಣದ ಸ್ತಂಭ ಕಂಡುಬಂದಿರುವುದು ಎಲ್ಲಿ? ದೆಹಲಿಯ ಸಮೀಪ ನೆಹರೂಲಿ ಎಂಬಲ್ಲಿ. ಈಗ ಒಂದು ಅಂಕದ ಪ್ರಶ್ನೆಗಳು ಮುಕ್ತಾಯವಾದವು. ಈಗ ಎರಡು ಅಂಕದ ಪ್ರಶ್ನೆಗಳು. ಅದರಲ್ಲಿ ಒಂದನೇದು, ಗುಪ್ತರ ಎರಡು ರಾಜಧಾನಿಗಳನ್ನು ಹೆಸರಿಸಿ. ಪಾಟ್ಲಿಪುತ್ರ ಮತ್ತು ಉಜ್ಜಯಿನಿ ಗುಪ್ತರ ಎರಡು ರಾಜಧಾನಿಗಳು. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ವಿವರಿಸುವ ಶಾಸನ ಯಾವುದು? ಅದನ್ನು ಯಾರು ರಚಿಸಿದರು? ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ತಿಳಿಸುವಂತಹ ಶಾಸನ ಅಲಹಾಬಾದ್ ಸ್ತಂಭ ಶಾಸನ. ಅದನ್ನು ರಚಿಸಿದವರು ಸಮುದ್ರಗುಪ್ತನ ಆಸ್ಥಾನಿಕನಾದಂತಹ ಯಾರು? ಹರಿಸೇನ. ಗುಪ್ತರ ಕಾಲದ ಇಬ್ಬರು ಕವಿಗಳನ್ನು ಹೆಸರಿಸಿ. ಕಾಳಿದಾಸ, ಅಮರಸಿಂಹ, ವಿಷ್ಣು ಶರ್ಮ, ದಂಡಿ, ಭವಭೂತಿ, ವಿಶಾಖದತ್ತ, ಶೂದ್ರಕ, ಭಾರವಿ. ಮುಂದಿನ ಪ್ರಶ್ನೆ. ಇದರಲ್ಲಿ ಇಬ್ಬರ ಹೆಸರು ಬರೆದರೆ ಸಾಕು. ಕಾಳಿದಾಸನ ಯಾವುದಾದರೂ ಎರಡು ಕೃತಿಗಳನ್ನು ತಿಳಿಸಿ. ಕಾಳಿದಾಸ ನಾಟಕ, ಮಹಾಕಾವ್ಯ, ಗೀತಕಾವ್ಯಗಳನ್ನು ರಚಿಸಿರುವಂತಹದ್ದನ್ನು ನಾವು ನೋಡ್ತೀವಿ. ನಾಟಕಗಳಲ್ಲಿ ಮುಖ್ಯವಾಗಿ ಮಾಳವಿಕೆ ಅಗ್ನಿಮಿತ್ರ, ಶಾಕುಂತಲೆ, ವಿಕ್ರಮೋರ್ವಶಿ. ಮಹಾಕಾವ್ಯಗಳಲ್ಲಿ ರಘುವಂಶ ಮತ್ತು ಕುಮಾರ ಸಂಭವ. ಗೀತಕಾವ್ಯಗಳಲ್ಲಿ ಋತುಸಂಹಾರ ಮತ್ತು ಮೇಘದೂತ. ಇವುಗಳಲ್ಲಿ ಎರಡನ್ನು ಬರೆದರೆ ಸಾಕು. ಪಾಯ್ಯಾನ ಯಾರು? ಅವನು ಭಾರತಕ್ಕೆ ಏಕೆ ಭೇಟಿ ನೀಡಿದನು? ಪಾಯ್ಯಾನ ಚೀನಿ ಯಾತ್ರಿಕ. ಅವನು ಗುಪ್ತ ಅರಸ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಅಂದರೆ ಸಾಶ 399 ಭಾರತದಲ್ಲಿದ್ದ. ಭಾರತಕ್ಕೆ ಬಂದ. ಆತ ಏಕೆ ಭಾರತಕ್ಕೆ ಬಂದ? ಬೌದ್ಧ ಧರ್ಮದ ತತ್ವಗಳನ್ನು ಅಧ್ಯಯನ ಮಾಡುವುದಕ್ಕಾಗಿ ಭಾರತಕ್ಕೆ ಬಂದ. ಅವನ ಕೃತಿ ಪೋಕೋಕಿ. ಗುಪ್ತರ ಇತಿಹಾಸ ತಿಳಿಸಲು ಸಹಾಯಕವಾಗಿರುವ ಯಾವುದಾದರೂ ಎರಡು ಮೂಲಾಧಾರಗಳನ್ನು ತಿಳಿಸಿರಿ. ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭಶಾಸನ, ದೆಹಲಿಯ ಮೆಹರೂಲಿ ಸ್ತಂಭಶಾಸನ, ಪಾಯ್ಯಾನ ಪೌಕ್ಯ ಗ್ರಂಥ, ಹಾಗೆಯೇ ಕಾಳಿದಾಸನ ಕೃತಿಗಳು, ರಾಜಶೇಖರನ ಕಾವ್ಯಮೀಮಾಂಸೆ. ಇದರಲ್ಲಿ ಯಾವುದಾದರೂ ಎರಡನ್ನು ಬರೆಯಿರಿ. 7ನೇ ಪ್ರಶ್ನೆ. ಸಮುದ್ರಗುಪ್ತನಿಂದ ಸೋತ ಇಬ್ಬರು ಉತ್ತರದ ರಾಜರನ್ನು ಹೆಸರಿಸಿ. ಸಮುದ್ರಗುಪ್ತ ಉತ್ತರದ ಅರ್ಯಾವತ್ ದಂಡಯಾತ್ರೆಯನ್ನು ಕೈಗೊಂಡಂಥ ಸಂದರ್ಭದಲ್ಲಿ 9 ಅರಸರನ್ನು ಸೋಲಿಸಿದ. ನಂದಿನ, ಬಾಲವರ್ಮ, ಚಂದ್ರವರ್ಮನ್, ನಾಗಸೇನ. ಇದರಲ್ಲಿ ಈ ಇಬ್ಬರ ಹೆಸರನ್ನು ಬರೆದರೆ ಸಾಕು. ಗುಪ್ತರ ಕಾಲದ ಎರಡು ಪ್ರಸಿದ್ಧ ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿರಿ. ನಳಂದ, ತಕ್ಷಶಿಲಾ ಮತ್ತು ಸಾರನಾಥ ಇವರ ಕಾಲದಲ್ಲಿರುವಂಥ ಪ್ರಮುಖ ವಿಶ್ವವಿದ್ಯಾಲಯ. ಸಮುದ್ರಗುಪ್ತನಿಂದ ಸೋಲಲ್ಪಟ್ಟ ಇಬ್ಬರು ದಕ್ಷಿಣ ಭಾರತದ ಅರಸರನ್ನು ಹೆಸರಿಸಿ. ಕೋಸಲದ ಮಹೇಂದ್ರ, ಮಹಾಕಾಂತರದ ವ್ಯಾಘ್ರರಾಜ, ಕೊಟ್ಟೂರದ ಸ್ವಾಮಿದತ್ತ, ವೆಂಗಿಯ ಹಸ್ತಿವರ್ಮ, ಕಂಚಿಯ ವಿಷ್ಣುಗೋಪ, ಅವಮುಕ್ತದ ನೀಲರಾಜ. ಇದರಲ್ಲಿ ಇಬ್ಬರ ಹೆಸರು ಬರೆದರೆ ಸಾಕು. 10ನೇ ಪ್ರಶ್ನೆ. ವರಾಹಮಿರಣ ಯಾವುದಾದರೂ ಎರಡು ಕೃತಿಗಳನ್ನು ಬರೆಯಿರಿ. ಗುಪ್ತರ ಕಾಲದ ಸರ್ವಶ್ರೇಷ್ಠ ವಿಜ್ಞಾನಿ ವರಾಹಮಿಹಿರ ಇಮ್ಮಡಿ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದಂಥ ನವರತ್ನಗಳಲ್ಲಿ ಈತನೂ ಒಬ್ಬ. ಈತನ ಕೃತಿ ಬೃಹಜ್ಜಾತಕ, ಪಂಚಸಿದ್ಧಾಂತಿಕ, ಬೃಹತ್ ಸಂಹಿತೆ, ಇನ್ನು ಮುಂತಾದವು. ನೆಕ್ಸ್ಟು 11ನೇ ಪ್ರಶ್ನೆ. ಗುಪ್ತರ ಕಾಲದ ಯಾವುದಾದರೂ ಎರಡು ವಾಸ್ತುಶಿಲ್ಪ ಕೇಂದ್ರಗಳನ್ನು ತಿಳಿಸಿ ಅಥವಾ ಹೆಸರಿಸಿ. ಮಥುರಾ, ಬನಾರಸ್, ಪಾಟ್ನಾ, ಉದಯಗಿರಿ, ದೇವ್ಗಡ್ ಮುಂತಾದವು. ಇವುಗಳಲ್ಲಿ ಎರಡನ್ನು ಬರೆದರೆ ಸಾಕು. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಗುಪ್ತರಿಗೆ ಸಂಬಂಧಪಟ್ಟಂಥ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ನಾವು ನೋಡಿದೆವು. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.